ಬೈತು ಬಂದಿದ್ದೀನಿ ನಿಮ್ಗೆ ಏನ್ ಗೊತ್ತ ನನ್ನ ಹತ್ರ ಎಷ್ಟು ಗಾಡಿ ಇದೆ ಎಷ್ಟು ದುಡ್ಡಿದೆ ಗೊತ್ತಾ ಚೀಲ ಚೀಲ ತುಂಬಿ ದುಡ್ಡಿದೆ ನಿಂಗ್ ಗೊತ್ತಿಲ್ಲ ನಮ್ಮ ಅಪ್ಪಾಜಿ ಎಷ್ಟು ರಿಚ್ ಅಂತ ಅವ್ರ ಹತ್ರ ತುಂಬಾ ದುಡ್ಡಿದೆ ಕಣು ಹ್ಮ್ ಗೊತ್ತೆ ಗೊತ್ತೆ ನನ್ಗೆ ಬಾ ಜಾಸ್ತಿ ಬಿಲ್ಡ್ ಅಪ್ ತೋರಿಸ್ಬೇಡ ಬಾ ಇಲ್ಲಿ ಕುತ್ಕೋ ಹಾ ಜಜ್ ಬ್ರೇಕಿಂಗ್ ನ್ಯೂಸ್ ಇಲ್ಲಿ ಕೇಳ್ರು ಏನ ಪ್ರಮೋಧಾ ಏನಾಯ್ತು ಯಾಕಷ್ಟು ಟೆನ್ಶನ್ ಅಲ್ಲಿ ಬಂದಿಯಾ ಏನು ಬ್ರೇಕಿಂಗ್ ನ್ಯೂಸ್ ಅದು ಹೇಳು ತಮ್ಮನೆ ಸುಮ್ನೆ ಇರು ನನಗೆ ಇಲ್ಲಿ ಟೆನ್ಷನ್ ಆಗ್ತಾ ಇದೆ ನನ್ನ 5 ಲಕ್ಷ ರೂಪಾಯಿ ಹೋಯ್ತಲ್ಲ ಈ ಸರ್ಕಾರಗೇಲ್ಲ ಬಿಡಲ್ಲ ನಾನು ನನ್ನ 5 ಲಕ್ಷ ಇಟ್ಟಿದ್ದೆ ವೇಸ್ಟ್ ಆಯ್ತಲ್ಲ ಈ ತರ ಸಡನ್ಲಿ ಬ್ಯಾನ್ ಮಾಡಿದ್ರೆ ಏನು ಮಾಡ್ತ ನಾವು ಅಯ್ಯೋ ಸಮಾಧಾನ ಸಮಾಧಾನ ಮಾಡ್ಕೋಳಿ ಒಂದ ನಿಮಿಷ ಇಲ್ಲಿ ಕೇಳಿ ಪೂರ್ತಿ ನ್ಯೂಸ್ ಕೇಳಿ ಏನಂತಾ ನಾ ಪೂರ್ತಿ ನ್ಯೂಸ್ ಕೇಳಲಿಲ್ಲ ಬ್ಯಾನ್ ಆಗ್ತಾ ಇದೆ ಬ್ಯಾನ್ ಆಗೋಕ್ಕಿಂತ ಮುಂಚೆ ನಿಮ್ಗೆ ಸೆಪ್ಟೆಂಬರ್ ತನಕ ಟೈಮ್ ಇದೆ ಸೆಪ್ಟೆಂಬರ್ ಒಳಗೆ ಬ್ಯಾಂಕ್ ಗೆ ಹೋಗಿ ನೀವು ನೋಟ್ ಎಕ್ಸ್ಚೇಂಜ್ ಮಾಡಬಹುದು ಬ್ಯಾಂಕಿಗೆ ಹೋಗಿ ಲೈನ್ ಅಲ್ಲಿ ನಿಂತ್ಕೊಳ್ಳಿ ಅಂತ ಬರ್ದಿದೆ ಇಲ್ಲಿ ನ್ಯೂಸ್ ಅಲ್ಲಿ ಏನು ಸೆಪ್ಟೆಂಬರ್ ದುಡ್ಡು ಉಳಿತು ನಮ್ಮ ಅಪ್ಪಾಜಿ ದುಡ್ಡು ಉಳಿದಪ್ಪ ದೇವ 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 ನಂಗಲ್ಲ ಹಾರ್ಟ್ ಅಟ್ಯಾಕ್ ಬರ್ತಿತ್ತು ಈಗ ನಂಗೆ ಸಡನ್ಲಿ ಬ್ಯಾನ್ ಅಂತ ಹೇಳಿದ್ರೆ ಅಯ್ಯೋ ನಂದು ಐದು ಲಕ್ಷ ರೂಪಾಯಿ ಉಳಿತಪ್ಪ ನಾನು ಸೆಪ್ಟೆಂಬರ್ ಅಲ್ಲ ನಾಳೆನೇ ಬ್ಯಾಂಕಿಗೆ ಹೋಗಿ ಎಲ್ಲ ಎಕ್ಸ್ಚೇಂಜ್ ಮಾಡಿ ಬರ್ತೀನಿ ಅಯ್ಯೋ ಅಜ್ಜಿ ನೀವು ಎಷ್ಟು ಜೋರಿದ್ದೀರಾ ನೋಡಿ ನನಗೆ ಒಂದು ರೂಪಾಯಿ ಹಿಂದೆ ಮುಂದೆ ನೋಡ್ತೀರಾ ಐಸ್ ಕ್ರೀಮ್ ತಿಂತೀನಿ ಅಂತ ಕೇಳಿದ್ರೆ ಅಕ್ಕಂತೂ ಮದುವೆಗೆ ಅಂತ ಐದು ಲಕ್ಷ ರೂಪಾಯಿ ಒಟ್ಟು ಮಾಡಿಟ್ಟಿದ್ದೀರಾ ಹಾ ತೀರಿ ನಿಮಗೆ ನಾನು ಅಮ್ಮನ ಹತ್ರ ಎಲ್ಲ ಹೇಳ್ತೀನಿ ಹ್ಮ ಥೋ ಹೋತ್ ಥೋ ಥೋ ಇದು ಏನಾಯ್ತಪ್ಪ ಈ ಹುಡುಗನಿಗೆ ಎಲ್ಲ ಗೊತ್ತಾಯ್ತಲ್ಲಪ್ಪಾ ಅಯ್ಯೋ ಈಗ ಏನು ಮಾಡಿದ್ ನಾನು ಈ ಹುಡುಗ ಯಾ ಇವ್ ಹತ್ರ ಹೇಳಿದ್ರೆ ಏನಿಲ್ಲ ಇವಳ ಅಮ್ಮ ಎಲ್ಲ ತಕೊಳ್ತಾಳೆ ಅಯ್ಯಪ್ಪ ಏನಾದರೂ ಐಡಿಯಾ ಮಾಡ್ಬೇಕಲ್ಲ ಏನ್ ಮಾಡಲಿ ಹಾ ಐಡಿಯಾ ಅಯ್ಯೋ ತಮಣಿ ತಮಣಿ ಅದು ಇಪ್ಪತ್ ಅಂತ ತಮಣಿ ನಾನು ನಿನ್ಗೆ ಬೇಕಿದ್ರೆ ಒಂದು ಸಾವಿರ ರೂಪಾಯಿನೂ ಕೊಡ್ತೀನಿ ಹಾಂ ನಾನು ನಿಮಗೆ ಹೇಳಿದಂತಿದ್ದೆ ನನ್ನ ಹತ್ರ ದುಡ್ಡಿದೆ ಅಂತ ನಾನು ಅದು ಒಳ್ಳೆ ಸಮಯ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೆ ಮಗ ತಮಣಿ ನಿಮಗೆ ಇಪ್ಪತ್ತು ರೂಪಾಯಿ ಅಲ್ಲ ನಾನು ಬೇಕಿದ್ರೆ ಒಂದು ಸಾವಿರ ರೂಪಾಯಿನೂ ಕೊಡ್ತೀನಿ ನೀನು ನಿನ್ನ ಅಮ್ಮನತ್ರ ಹೇಳಬೇಡ ಆಯ್ತಾ ನನ್ನ ಹತ್ರ ಐದು ಲಕ್ಷ ಇದೆ ಅಂತ ಇಲ್ಲಾಂದ್ರೆ ನಿನ್ನ ಅಮ್ಮ ಎಲ್ಲ ಖಾಲಿ ಮಾಡಿಬಿಡ್ತಾಳೆ ಗೊತ್ತಾಯ್ತಲ್ಲ ನಿಮಗೆ ತಮಣಿ ಮದ ಗೊತ್ತಾಗ್ತೇ ಇದಲ್ವಾ ನಿನ್ಗೆ ಹಾಂ ಅಜ್ಜಿ ನೀವು ಐದು ಲಕ್ಷ ರೂಪಾಯಿ ಇಟ್ಕೊಂಡು ನನಗೆ ಬರೀ ಒಂದು ಸಾವಿರ ರೂಪಾಯಿ ಕೊಡ್ತೀರ ಅಂತ ಹೇಳ್ತೀರಾ ಹ್ಞೂ ಬೇಡ ಬೇಡ ನನಗೆ ನಿಮ್ಮದು ಅದು ಒಂದು ಸಾವಿರ ರೂಪಾಯಿ ಎಲ್ಲ ಬೇಡ ನಿಮಗೆ ಕೊಡೋಕೆ ಮನಸ್ಸಿದ್ರೆ ನನಗೆ ಐದು ಸಾವಿರ ರೂಪಾಯಿ ಕೊಡಿ ಐದು ಸಾವಿರ ರೂಪಾಯಿ ಇಲ್ಲಾಂದ್ರೆ ನೋಡಿ ನಾನು ಅಮ್ಮನ ಹತ್ರ ಎಲ್ಲ ಹೇಳ್ಕೊಡ್ತೀನಿ ನಿಮ್ಮ ಹತ್ರ ಐದು ಲಕ್ಷ ರೂಪಾಯಿ ಇದೆ ಅಕ್ಕಂದು ಮದುವೆಗಂತ ಇಟ್ಟಿದ್ದು ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಕೊಡ್ತೀನಿ ನೋಡಿ ಹ್ಞೂ ಎಂತ ಮಾಡಿ ಲೋ ಮಗ ನಾನು ಅದು ಕಷ್ಟಪಟ್ಟ ಜಮಾಯಿಸಿ ಇಟ್ಟುಕೋಣ ಅದ್ರಲ್ಲಿ ನಿಮ್ಗೆ ಐದ್ ಸಾವಿರ ಇಲ್ಲಾಂದ್ರೆ ನಾನು ಸೀದಾ ಹೋಗಿ ಅಮ್ಮನ ಹತ್ರ ಹೇಳ್ಕೊಡ್ತೀನಿ ನೋಡಿ ಅಯ್ಯೋ ಬೇಡ ಬೇಡ ತಮ್ಮಣಿ ನೀನು ಅಮ್ಮನ ಹತ್ರ ಒಂದು ಹೇಳಕ್ಕೆ ಹೋಗ್ಬೇಡ ನಾನು ಕೊಡ್ತೀನಿ ಕೊಡ್ತೀನಿ ನಿಮಗೆ ಐದು ಸಾವಿರ ರೂಪಾಯಿ ಕೊಡ್ತೀನಿ ಆಯ್ತಾ ಸಂಜೆ ಕೊಡ್ತೀನಿ ಆಯ್ತಾ ಹ್ಞೂ ಸರಿ ಸರಿ ಕೊಟ್ಟಿಲ್ಲ ಅಂದ್ರೆ ನೋಡಿ ನನಗೆ ಚೆನ್ನಾಗಿ ಗೊತ್ತೆ ಏನು ಮಾಡ್ಬೇಕಂತ ಹ್ಞೂ ಕೊಡ್ತೀನಿ ಮಗ ಕೊಡ್ತೀನಿ ಥೋ ತೋ ಥೋ 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 ಅಯ್ಯೋ ಶಾ

ಎದೆ ಅಲ್ಲ ಎಲ್ಲಿ ಅನ್ ಬಾಯಲ್ಲಿ ಬಂದಿತ್ತು ಹಾರ್ಟ್ ನಮ್ಮ ಅಪ್ಪಾಜಿದು ದುಡ್ಡು ಎಲ್ಲ ಹೋಗ್ತಿತ್ತು ಅಪ್ಪ ಉಳಿತಪ್ಪ ನಮ್ದು ದುಡ್ಡು ಎಲ್ಲ ಉಳಿತು ಬ್ಯಾಂಕ್ ಹೋಗಿ ನಾವು ಎಕ್ಸ್ಚೇಂಜ್ ಮಾಡ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನ್ ಗೊತ್ತಾ ನಿಮ್ಗೆ ಯಾವ್ದು ಟಾಪಿಕ್ ಮೇಲೆ ವಿಡಿಯೋ ಬೇಕಂತ ನನ್ಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ನೀವು ಯಾವ್ದು ವಿಡಿಯೋ ಹೇಳ್ತೀರಾ ನಾನು ಅದೇ ಮಾಡ್ತೀನಿ ಆಯ್ತಾ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಯಾವುದು ಟಾಪಿಕ್ ಮೇಲೆ ವಿಡಿಯೋ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಆಯ್ತಾ ಫ್ರೆಂಡ್ಸ್ ಈಗ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಮಲ್ಲಾಳ್ ಮಕ್ಕಳ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೆಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್ ಆಯ್ತಾ ಫ್ರೆಂಡ್ಸ್ ನಾವು ಸಿಗೋಣ ಬೇರೆ ವಿಡಿಯೋದಲ್ಲಿ ಟಾಟಾ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್